ಜೈನ ಸಮಾಜದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ ಸಮಾಜಿ ಪರಿವಾರ. ಸಮಯದೊಂದಿಗೆ ಸಮಾಜವು ಪರಿವರ್ತನೆಗೊಳ್ಳಬೇಕು. ಬರ್ದೇಶ್ ಬನವನೆ. ಜೈನ ಧರ್ಮದಲ್ಲಿ ಕುಟುಂಬದ ಸದಸ್ಯರು ಮೃತರಾದರೆ ಆ ಕುಟುಂಬವು 12 ದಿನಗಳ ಕಾಲ ಸೂತಕ ಪಾಲಿಸುವ ನಿಯಮಕ್ಕೆ ಸಮಾಜ ಕುಟುಂಬ ತಿಲಾಂಜಲಿ ಹಾಡಿದ್ದು ಜೈನ ಸಮುದಾಯಕ್ಕೆ ಮಾದರಿಯಾಗಿದೆ. ಸಮಯದೊಂದಿಗೆ ಸಮಾಜವು ಪರಿವರ್ತನೆಗೊಂಡರೆ ಮಾತ್ರ ಸಮಾಜದ ಪರಿಕಲ್ಪನೆ ಜೀವಂತವಾಗಿರಲು ಸಾಧ್ಯವೆಂದು ಸಿಬಿಕೆಎಸ್ಕೆ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಬರ್ದೇಶ್ ಬನವನೆ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಸೋಮವಾರ ರಾಯಬಾಗ್ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಇತ್ತೀಚೆಗೆ ನಿಧನರಾದ ಶತಾಯುಷಿ ಪಾರಿಸ್ ಸಮಾಜಿಯವರ 3ನೇ ದಿನ ಸೂತಕದ ವಿಧಿವಿಧಾನದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಜೈನ ಸಮಾಜದಲ್ಲಿರುವ ಸೂತಕದ ನಿಯಮ 12 ದಿನಗಳಿಂದ 6 ದಿನಗಳಿಗೆ ಸರಳೀಕರಣಗೊಳಿಸಿ ಆಚರಣೆಗೆ ತಂದು ಸಮಾಜ ಮನೆತನದವರು ಇಡೀ ಜೈನ ಸಮಾಜಕ್ಕೆ ಮಾದರಿಯಾಗಿರುವುದು ಸ್ವಾಗತಾರ್ಹವಾಗಿದೆ. ಜೈನ ಮುನಿ ಶಾಂತಿಸಾಗರ ಮುನಿ ಮಹಾರಾಜರ ಪಾದಸ್ಪರ್ಶದಿಂದ ಪುನೀತಗೊಂಡಿರುವ ನಸ್ಲಾಪುರ್ ಗ್ರಾಮದಲ್ಲಿ ಇಂದು ಸೂತಕದ ನಿಯಮವನ್ನು ಸರಳೀಕರಣವಾಗಿ ಅಳವಡಿಸಿಕೊಂಡ ಪ್ರಥಮ ಗ್ರಾಮ ಎನ್ನಿಸಿಕೊಂಡಿರುವುದು ಇಡೀ ದೇಶಕ್ಕೆ ಮಾದರಿ ಎನ್ನಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಶ್ರೀಮಂತ ಸಮಾಜ ಎನಿಸಿಕೊಂಡಿರುವ ಜೈನ ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗಿದೆ ಎಂದರು. ದಶರಥ ಶೆಟ್ಟಿ ಸಮಾಜದಾಗ 12 ದಿವಸ 13 ದಿವಸ ಇದೆ ಅಂತ ಸೂತಕ ಮಾಡಕದ್ರಿ. ಇದು ಭಾಳ ಎಲ್ಲರಿಗೂ ಅಡಚಣೆ ಹೊಂಟಿತ್ತು. ಎಲ್ಲರ ಮನೆಯಾಗ ಈಗ ನೌಕರಿ ಆಗಿದ್ದಾವೆ, IT BT ಹುಡುಗರಾಗಿದ್ದಾವೆ, ಅವ್ರಿಗೆ ತ್ರಾಸಾಗತ್ತೈತಿ. ಪ್ರತಿಯೊಂದು ಕಾರ್ಯಕ್ಷೇತ್ರಕ್ಕೆ ಅಂಗಡಿ ಬಂದ್ ಮಾಡ್ಬೇಕು, ಯಾವ ಸೇತಿ ಬಂದ್ ಮಾಡ್ಬೇಕು. ಇದರಿಂದ ಪ್ರತಿಯೊಂದು ಸಮಾಜಕ್ಕೆ ನಮಗೆ ಭಾಳ ತೊಂದರೆ ಆಗ್ತೈತಿ. ಅದನ್ನ ಎಲ್ಲರೂ ಕೂಡ ಅನುಕೂಲ ಮಾಡಿ ನೋಡಿ. ರಾಯಬಾಗ್ ತಾಲೂಕದಂದು ಎಷ್ಟು ಬಸ್ತಿ ಇದ್ದು, ಅವ್ರು ಬಸ್ತಿ ಕಮಿಟಿಯವರು ಬಂದಿರು, ಎಲ್ಲ ಜೈನ ಊರವ್ರು ಬಂದಿರು, ಅವ್ರದ್ದೆಲ್ಲ ಒಪ್ಪಿಗೆ ತೊಗೊಂಡು ನಿನ್ನೆ 6 ದಿನಕ್ಕೆ ಮಾಡೋದು ಅವ್ರ ನಿರ್ಣಯ ಮಾಡಿ. ಅದೇ ರೀತಿ ಇವತ್ತಿನ ದೋಸ್ ಹಸ್ಲಾಪುರದಾಗ ಯಾರಿಗೆ ಅನುಕೂಲ ಐತಿ ಅವ್ರು ಮಾಡ್ಕೋತು ಮುಂದಿನ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ವಿನಂತಿ ಹೇಳೋದು. ಅದೇ ರೀತಿ ಬಂದು ನಿಮ್ಮನಗೂ ನೀನು ಹೇಳೋಗಿದಾರೋ ಇರುವಣ್ಣ ನನ್ನ 4 ಮಾತು ಮಾತಾಡ್ತಾರೆ. ಹಿರಿಯ ರಾಜಕೀಯ ಧುರಿನ ಈರ್ಗೌಡ ಪಾಟೀಲ್ ಮಾತನಾಡಿ, ತಂತ್ರಜ್ಞಾನ ಯುಗ ವೇಗವಾಗಿ ಬೆಳೆಯುತ್ತಿದ್ದು ಅದೇ ವೇಗಕ್ಕೆ ನಾವೆಲ್ಲರೂ ಕೂಡ ಹೊಂದಿಕೊಂಡು ಮುನ್ನಡೆಯಬೇಕಾಗಿದೆ. ಜಗತ್ತು ಬದಲಾಗುತ್ತಿದ್ದು ಅದರಂತೆ ನಾವು ಕೂಡ ಆಧುನಿಕತೆಗೆ ಬದಲಾಗಬೇಕಾಗಿರುವುದು ಅನಿವಾರ್ಯವಾಗಿದೆ. ನಮ್ಮ ಸಮಾಜದಲ್ಲಿರುವ ಯುವಕರು ದೇಶ ವಿದೇಶಗಳಲ್ಲಿ ಉದ್ಯೋಗ ವ್ಯಾಪಾರ ಮಾಡುತ್ತಿರುವುದರಿಂದ ಸೂತಕದ ಹಳೆ ನಿಯಮಗಳು ಪಾಲಿಸಲು ಕಠಿಣವಾಗುತ್ತಿರುವುದರಿಂದ ರವಿವಾರ ರಾಯಬಾಗ್ ಪಟ್ಟಣದಲ್ಲಿ ಸಮಾಜದ ಎಲ್ಲ ಮುಖಂಡರು ಸೇರಿ ಸೂತಕದ ನಿಯಮಗಳನ್ನು ಸರಳೀಕರಣಗೊಳಿಸಲು ಸರ್ವಾನುಮತಿಯಿಂದ ಒಪ್ಪಿಕೊಂಡಿದ್ದು ಜೈನ ಸಮಾಜದ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಒಂದು ಮೀಟಿಂಗ್ ಕೂಡಿಸಿರು ಜೈನ ಸಮಾಜದ ರಾಯಬಾಗ್ ತಾಲೂಕ ಅದಕ್ಕೆ. ಆದರೆ ಆ ಸಮಾಜದಾಗ ಏನೈದರು ಈಗೇನೈತಿ, ಇದು 11-13 ದಿವಸ ಇದು ಎಲ್ಲ ತ್ರಾಸೈತಿ, ಅದಕ್ಕೆ 6 ದಿವಸದ ಮಾಡೋಣ ಅಂತೇಳಿ ಎಲ್ಲರೂ ತಲೆಯಾಗೈತಿ. ಅದಕ್ಕೆ ಮಾರ್ಪಾಡು ಮಾಡೋದೈತಿ ಇದು. ಅದಕ್ಕೆ ಎಲ್ಲರೂ ತಾವು ಮಾಡಬೇಕಂತೇಳಿ ನಾವು ವಿನಂತಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡು ಇದನ್ನು ಮಾಡ್ತೀವಿ. ಯಾಕಂದ್ರೆ ನೌಕರಿ ಇದ್ದದ ಹುಡುಗರ ಬೆಂಗಳೂರದಾಗ ನೌಕರಿ ಇದಾವೆ, ಬಂದು ಹೊಲಗೆ ಹೋಗ್ಬೇಕಾಯ್ತು. ಅದಕ್ಕೆ ಎಲ್ಲರಿಗೂ ಮನೆಯಾಗ ಈಗೆಲ್ಲ ಪೈಲಾದ ಹೆಂಗಾಗಿತ್ತು, ಜಾಯಿಂಟ್ ಕುಟುಂಬ ಇದ್ದು ನಡೀತಿತ್ತು. ಈಗ ಜಾಯಿಂಟ್ ಕುಟುಂಬ ಇಲ್ಲ, ಎಲ್ಲರಿಗೆ ಈಗ ಹೆಂಗೆ ಅವಕಾಶ ಬಂದಿತ್ತಿಲ್ಲ, ನಾವೆಲ್ಲರೂ ಸದುಪಯೋಗ ತಗೊಂಡು ಹೇಳಿ ನಮಸ್ಕಾರ. ಈ ವೇಳೆ ನೆಹರು ಮಗ್ದುಂ, ಅಣ್ಣಾ ಸಾಹೇಬ್ ಮಗ್ದುಂ, ಅಜಿತ್ ಪಾಟೀಲ್, ಭರತ್ ಪಾಟೀಲ್, ನೇಮಿನಾಥ್ ಸಮಾಜೆ, ಚೌಗೌಡ ಪಾಟೀಲ್, RN ಪಾಟೀಲ್, ವರ್ಧಮಾನ್ ಬನವನೆ, ನೇಮಿಗೌಡ ಪಾಟೀಲ್, ಸುರೇಶ್ ಮೆಳವಂಕಿ, ಸುಧೀರ್ ಮಗ್ದುಂ, ಪಾರ್ಶ್ವನಾಥ್ ಪಾಟೀಲ್, ಅಣ್ಣಾ ಸಾಹೀಬ್ ಸಮಾಜೆ, ಸುನೀಲ್ ಉಪಾಧ್ಯ ಸೇರಿದಂತೆ ನೂರಾರು ಶ್ರಾವಕ ಶ್ರಾವಕಿಯರು ಮತ್ತು ಸಮಾಜದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೃಷ್ಟಿಯಲ್ಲಿ ಅದನ್ನು ಆ ದಿವಸ ಕಾರ್ಯಗಳನ್ನು 6 ದಿವಸಕ್ಕೆ ಮಾಡೋಣ ಅನ್ನತಕ್ಕಂತಹ ತೀರ್ಮಾನವನ್ನು ಕೈಗೊಂಡರು. ಆ ತೀರ್ಮಾನವನ್ನು ಈ ಸಮಾಜಿಯವರ ಒಂದು ಕುಟುಂಬದ ಪರಿವಾರಕ್ಕೆ ತಿಳಿಸಿದಾಗ ಅವರೂ ಸಹ ಅದನ್ನು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯ ಈ ಒಂದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ಯಾಕಂತಂದರೆ ಪಾರಿಸ ಭುಜಪ್ಪ ಸಮಾಜಿಯವರು ಜೈನ ಧರ್ಮಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಇಂಥ ಒಂದು ಕಾರ್ಯ ಅವರಿಂದನೇ ಪ್ರಾರಂಭವಾಗಲಿ. ನಸ್ಲಾಪುರ ಗ್ರಾಮ ಎಲ್ಲದಕ್ಕೂ ಸಹ ಹೆಸರನ್ನು ಮಾಡಿರ್ತಕ್ಕಂಥದ್ದಿದೆ. ಜೈನ ಧರ್ಮವನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದಿದೆ. ಹೀಗಾಗಿ ಈ ಧರ್ಮದ ಈ ಪ್ರಮುಖ ಕಾರ್ಯ ನಸ್ಲಾಪುರ ಗ್ರಾಮದಿಂದಲೇ ಒಂದು ನಾಂದಿಯನ್ನು ಹಾಡಲಿ. ಇನ್ನು ಮುಂದೆ ಈ ಮನೆತನದಿಂದ ಪ್ರಾರಂಭವಾಗಿ ಇನ್ನು ಮುಂದಿನ ಎಲ್ಲ ಕಾರ್ಯಗಳನ್ನು ಸಹ 6 ದಿವಸಕ್ಕೆ ಮಾಡತಕ್ಕಂತಹ ನಿರ್ಧಾರವನ್ನು ಎಲ್ಲ ಜೈನ ಸಮುದಾಯದವರು
ತೆಗೆದುಕೊಳ್ಳಿ ಅನ್ನತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತೇವೆ. ಇದೆಲ್ಲ ಇದಾಗುತ್ತ ಮೂರನೇ ದಿವಸಕ್ಕೆಲ್ಲ ಮುಗಿಬೇಕು ತಮ್ಮ ತಮ್ಮ ಮನೆಗಳದಾಗೆಲ್ಲ ಹೇಳ್ರಿ ಅಲ್ಲಿ ಒಳಗೆ ಹೆಂಗಸ್ಕೊಳ್ಳೋದು ಕುಯ್ತು ಧರ್ಮದ ಅಂತ್ಯಕ್ರಿಯೆ ಅದ ಯಾರು ಕೇಳ್ಕೊಂಡ್ರೆ ಅವರ ಅಂತ್ಯಕ್ರಿಯೆಯಲ್ಲಿ ಸಹಭಾಗಿ ಆಗ್ತಿದ್ರು. ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ನಮ್ಮ ತಂದೆ. ನಮ್ಮ ಜೈನ ಧರ್ಮಕ್ಕೆ ಅವರ ಕೊಡುಗೆ ಬಹಳ ಇದೆ. ಈಗಾಗಲೇ ಹೇಳಿದಂತೆ ದರಪ್ಪ ದೇಶಿ ಜನರಿಗೆ ಅವರು ನಮ್ಮ ಮನೆಗೆ ಬಂದಿದ್ದರು. ನಿಮ್ಮೆಲ್ಲರ ಅಭಿಪ್ರಾಯದನ್ನು ಒಪ್ಕೋತೇವೆ. ಸ್ವಲ್ಪ ನಮಗೆ ಪ್ರಶಸ್ತಿ ಟೈಮ್ ಕೊಡ್ರಿ. ಸ್ವಲ್ಪ ನಮಗೆ ಅಂದರೆ ಈಗ 4 ದಿವಸ ಆಗಿದೆ ಅದ ಸಲುವಾಗಿ ಪ್ರಶಸ್ತಿ ಟೈಮ್ ಕೊಡ್ರಿ ಅನ್ನೋ ಸರಸಾಕಾರ ಹೇಳಿದ್ರು. ಈ ಸಲ ನೀವು ಪ್ರಶಸ್ತಿ ಸ್ವಲ್ಪ ಟೈಮ್ ತಗೋರಿ, ಯೋಜನೆ ಮುಂದೆ ಮಾಡಿರಿ. ಅದಕ್ಕೆ ನಮಗೆ ನಮ್ಮ ಮತ್ತೊಂದು ನಿಮಗೆ ಒಳ್ಳೆಯ ಇದು ಹೇಳೋದಂದ್ರೆ ನಮ್ಮ ತಂದೆಯನ್ನು ಪ್ರಾರಂಭ ಕಾಣ್ ನಮಗೆ ಬಹಳ ಖುಷಿ ಐತಿ. ಆದರೆ ಅವ್ರ ಅಭಿಪ್ರಾಯ ಇದೆ ಅಂದರೆ ಮಂದಿಗೆ ಅರ್ಚನೆ ಆಗಬಾರ್ದು. ಒಂದು ಸರಳ ಹಾದಿ ಮಾಡ್ಕೊತ ಹೋಗ್ರಿ, ಅಂತಂಕಿಸದ ಒಡೀರಿ, ಒಡೆ ಸ್ವಲ್ಪ ಕಡಿಮೆ ದಿವಸ ಮಾಡ್ಕೊತ ಹೋಗ್ರಿ ಅಂತ ಅವರು ಅಭಿಪ್ರಾಯ ಇತ್ತು. ಅವ್ರ ಆತ್ಮಕ್ಕೆ ಬೆರಂದಿಸದ ಕಾಸಿ ಸಿಗುತ್ತೆ ಅಂತ ನನ್ನ ಭಾವನೆ. ಅಂದರೆ ಜೈನ ಸಮಾಜದ ನಮ್ಮ ನರಸಾಪುರ ಗ್ರಾಮದಿಂದ ಪ್ರಾರಂಭ ಆಗಿ ಶಾಂತಿಸಾಗರ್ ಮಹಾರಾಜರ ಪಾದಸ್ಪರ್ಶದಿಂದ ಪಾವನಗೊಂಡಂಥ ಭೂಮಿ ಇಂದ ಪ್ರಾರಂಭದಲ್ಲಿ ನನ್ನ ಅಭಿಪ್ರಾಯ ಸುತ್ತ ನೋಡ್ತಕ್ಕೆ ಸ್ವಲ್ಪ ನಮಗೆ ಪ್ರಶಸ್ತಿ ಟ್ಯಾಂಕ್ ಕೊಡೋದನ್ನು ಅವರು ಕೊಟ್ಟಿದ್ದರು. ಅದರ ಸಲುವಾಗಿ ಪಂಡಿತರು ಸಹ ನಮಗೆ ಉಪಯೋಗ ಕೊಟ್ಟಿದ್ದರು. ಯಾನ ಎಲ್ಲ ಜೈನ ಸಮಾಜದ ಎಲ್ಲ ಮುಖಂಡರನ್ನು ಎಲ್ಲ ಮಾಡ್ತಾರೆ ನಮಗೆ ಸರ್ ನೂರು ನೋಡ್ತಕ್ಕೆ ಒಪ್ಪಿಗೆ ಐತಿ. ಅದು ಸ್ವಲ್ಪ ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ.